ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚಿನ್ನು ಟಿವಿ ಯೂಟ್ಯೂಬ್ ಚಾನೆಲ್. SSLC ನಂತರ ಮುಂದೇನು, PUCಯಲ್ಲಿ ಯಾವ ವಿಚಾರ ತೆಗೆದುಕೊಂಡರೆ ಒಳ್ಳೆಯದು? SSLC ರಿಸಲ್ಟ್ ಬಂದ ಬಳಿಕ ಬಹಳ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ PUCಯಲ್ಲಿ ಯಾವ ವಿಷಯ ತೆಗೆದುಕೊಳ್ಳಬೇಕು ಎಂಬ ವಿಚಾರ ಕಾಡುತ್ತಾ ಇರುತ್ತದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. SSLC ನಂತರ ಬಹಳಷ್ಟು ಜನ ಮೊದಲು ಆಯ್ಕೆ ಮಾಡೋದು PUC ಕೋರ್ಸ್ಗಳನ್ನು. ಈ PUCಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ಎಂಬ ಮೂರು ವಿಭಾಗಗಳಿರುತ್ತವೆ. ಇದರಲ್ಲಿ ಸೈನ್ಸ್ ಎಂದರೆ ವಿಜ್ಞಾನ, PUC ನಂತರ ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಟೆಕ್ನಿಕಲ್ ಫೀಲ್ಡನ್ನು ಆಯ್ಕೆ ಮಾಡಿಕೊಳ್ಳೋಕ್ಕೆ ಬಯಸುವವರು PUCಯಲ್ಲಿ ಸೈನ್ಸ್ ತೆಗೆದುಕೊಳ್ಳಬಹುದು. ಸೈನ್ಸ್ನಲ್ಲಿ ಮುಖ್ಯವಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯೋಲಜಿ ಈ ರೀತಿ PCMB ಎಂಬ ನಾಲ್ಕು ವಿಷಯಗಳಿರುತ್ತವೆ. ಇದರಲ್ಲಿ ನೀವು ಬಯೋಲಜಿಗೆ ಬದಲಾಗಿ ನೀವು ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಕೂಡ ತೆಗೆದುಕೊಳ್ಳಬಹುದು. ಈ ಕಾಂಬಿನೇಷನ್ ಅನ್ನು PCMC, PCME ಎಂದು ಕರೆಯುತ್ತಾರೆ. ನೀವು ನೇರವಾಗಿ ಇಂಜಿನಿಯರಿಂಗ್ ಅಥವಾ ಟೆಕ್ನಿಕಲ್ ಕೋರ್ಸ್ಗಳಿಗೆ ಹೋಗಬೇಕೆಂದರೆ ಆಗ ನಿಮಗೆ ಬಯೋಲಜಿ ಹೆಚ್ಚು ಯೂಸ್ ಆಗುವುದಿಲ್ಲ. ಆಗ ನೀವು ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ತೆಗೆದುಕೊಂಡರೆ ನೇರವಾಗಿ ಇಂಜಿನಿಯರಿಂಗ್ ಕೋರ್ಸ್ ಅಥವಾ ಟೆಕ್ನಿಕಲ್ ಕೋರ್ಸ್ಗಳನ್ನು ಕಲಿತಂತೆ ಆಗುತ್ತದೆ. ಅದರ ಬೇಸಿಕ್ ತಿಳಿದುಕೊಳ್ಳಬಹುದು. ಆದರೆ ನೀವು PUC ಆದ ಮೇಲೆ ಮೆಡಿಕಲ್ ಕೋರ್ಸ್ಗಳಿಗೆ ಹೋಗುವುದಾದರೆ ನಿಮಗೆ ಬಯೋಲಜಿ ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಹಾಗಾಗಿ PCMB ಕೋರ್ಸನ್ನೇ ಮಾಡಬೇಕಾಗುತ್ತದೆ. ಅರ್ಥಶಾಸ್ತ್ರ ಅಂದರೆ ಕಾಮರ್ಸ್. ಕಾಮರ್ಸ್ನಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್ ಈ ರೀತಿ ವಿಚಾರಗಳಲ್ಲಿ ಆಸಕ್ತಿ ಇರುವವರು ಕಾಮರ್ಸ್ ತೆಗೆದುಕೊಳ್ಳಬಹುದು. ಇದು ಬ್ಯಾಂಕಿಂಗ್ ಫೀಲ್ಡ್ನಲ್ಲಿ, ಲೆಕ್ಕಾಚಾರಗಳ ಫೀಲ್ಡ್ನಲ್ಲಿ, ಅಕೌಂಟಿಂಗ್ನಲ್ಲಿ ಹಣಕಾಸು ಸಲಹೆಗಾರರಾಗಿ, CA ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿಕೊಡುತ್ತದೆ. ಆರ್ಟ್ಸ್ ಎಂದರೆ ಕಲಾ ವಿಭಾಗ. ಇದನ್ನು ಭಾಷಾ ವಿಚಾರಗಳಲ್ಲಿ ಆಸಕ್ತಿ ಇರುವವರು ಹ್ಯೂಮನ್ ಇಂಟ್ರೆಸ್ಟ್, ಹ್ಯೂಮನಿಟೀಸ್ ಅನ್ನು ಕಲಿಯಬೇಕು ಅನ್ನುವರು, ಎಕನಾಮಿಕ್ಸ್ ಸೈಕಾಲಜಿಸ್ಟ್ ಆಗಬೇಕು ಅನ್ನುವರು ಅಥವಾ PUC ನಂತರ ಪತ್ರಿಕೋದ್ಯಮ ಮಾಡಬೇಕು ಅನ್ನುವರು ಆರ್ಟ್ಸ್ ಕೋರ್ಸ್ ಅನ್ನು ತೆಗೆದುಕೊಳ್ಳಬಹುದು. ಆರ್ಟ್ಸ್ ತೆಗೆದುಕೊಂಡು ನೀವು ಲಾ ಅಥವಾ ಕಾನೂನು ಭಾಷಾ ಅಧ್ಯಯನ, ಜರ್ನಲಿಸಮ್, ಕಮ್ಯುನಿಕೇಷನ್, ಹೋಟೆಲ್ ಮ್ಯಾನೇಜ್ಮೆಂಟ್ ಇತರ ಹತ್ತು ಹಲವಾರು ಫೀಲ್ಡ್ಗಳಿಗೆ ಮುಖ ಮಾಡಬಹುದು. ನೀವು SSLC ನಂತರ ಡಿಪ್ಲೊಮೋ ಕೋರ್ಸ್ಗಳನ್ನು ಮಾಡುವ ಅವಕಾಶ ಇರುತ್ತದೆ. ಇದನ್ನು ಪಾಲಿಟೆಕ್ನಿಕ್ ಕೋರ್ಸ್ ಎಂದು ಕರೆಯುತ್ತಾರೆ. ಇದು ಒಂಥರ ಸರ್ಟಿಫಿಕೇಟ್ ಕೋರ್ಸ್ ಇದ್ದ ಹಾಗೆ. PUCಯಂತೆ ಫಾಸ್ಟ್ ಆಗಿ ಎಲ್ಲವನ್ನು ನಿಮ್ಮ ತಲೆಗೆ ತುಂಬದೆ ಆಯಾ ಕೋರ್ಸ್ಗೆ ಏನು ಬೇಕೋ ಆ ಬೇಸಿಕನ್ನು ಹೇಳಿಕೊಡುತ್ತಾರೆ. ಇನ್ನು ನಿಮಗೆ ಡಿಪ್ಲೊಮೋ ಇಂಜಿನಿಯರಿಂಗ್ ಕೋರ್ಸ್ಗಳು ಲಭ್ಯವಿರುತ್ತವೆ. ಇವು ಸಾಮಾನ್ಯವಾಗಿ 3 ವರ್ಷಗಳ ಕೋರ್ಸ್ ಆಗಿರುತ್ತವೆ. ಡಿಪ್ಲೊಮೋ ಕೋರ್ಸ್ ಮುಗಿದ ನಂತರ ನೇರವಾಗಿ ಹಲವಾರು ಉದ್ಯೋಗಗಳು ಸಿಗುತ್ತವೆ. ಇನ್ನು SSLC ಆದ ನಂತರ ನೀವು ITI ಅನ್ನು ಮಾಡಬಹುದು. ITI ಎಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಂದು ಕರೆಯುತ್ತಾರೆ. ಇದು ಅನೇಕ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಪ್ರಾರಂಭ ಆಗಿರುತ್ತದೆ. ಇದರಲ್ಲಿ ಎಲೆಕ್ಟ್ರಿಷಿಯನ್, ಫಿಟ್ಟರ್, ವೆಲ್ಡರ್, ಟರ್ನರ್, ಮೆಕ್ಯಾನಿಕ್ ಈ ರೀತಿ ಸಾಕಷ್ಟು ರೀತಿಯ ಕೋರ್ಸ್ಗಳು ಇರುತ್ತವೆ. ನೀವು ITI ಮಾಡಿದ ನಂತರ KEBLE ಅಥವಾ ಕಂಪನಿಗಳಲ್ಲಿ, ಅದೇ ರೀತಿ ಸರ್ಕಾರದಲ್ಲಿ ಅನೇಕ ಹುದ್ದೆಗಳನ್ನು ಇದಕ್ಕಾಗಿ ಮೀಸಲಾಗಿ ಇಟ್ಟಿರುತ್ತಾರೆ. SSLC ನಂತರ 2 ವರ್ಷ ITI ಮಾಡಿ ಬೇಗ ಸೆಟಲ್ ಆಗಿರುವವರು ಕೂಡ ಇದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.